ಆದರೆ ದರ್ಶನ್ ಸ್ನೇಹಿತರ ನಡುವೆಯೇ ಗೊಂದಲದ ಹೇಳಿಕೆ. ಅರುಣಾ ಕುಮಾರಿ ಬಗ್ಗೆ ಹರ್ಷಾಗೆ ಗೊತ್ತಿತ್ತು ಅಂತಾರೆ ಉಮಾಪತಿ. ಅರುಣಾ ಕುಮಾರಿ ಬಗ್ಗೆ ಹೇಳಿದ್ದೇ ಉಮಾಪತಿ ನನಗೆ ಅಂತಾರೆ ಹರ್ಷ. ಪೊಲೀಸರಿಗೆ ಹರ್ಷ ಕೊಟ್ಟ ದೂರಿನಲ್ಲಿ ಉಮಾಪತಿ ಹೆಸರು. ಉಮಾಪತಿಯವರೇ ಫೋನ್ ಮಾಡಿ ಅರುಣಾ ಕುಮಾರಿ ಅವರ ಬಗ್ಗೆ ಹೇಳಿದ್ರು. ಇದು ಹರ್ಷ ಅವರ ಹೇಳಿಕೆಯಲ್ಲಿರುವಂತ ಸ್ನೇಹಿತರ ಹೇಳಿಕೆಗಳು ಗೊಂದಲ ಮೂಡಿಸ್ತಾ ಇದೆ. ಪೊಲೀಸರಿಗೆ ಹರ್ಷ ಅವರು ಕೊಟ್ಟಂತಹ ದೂರಿನಲ್ಲಿ ಉಮಾಪತಿಯವರೇ ಫೋನ್ ಮಾಡಿ ನನಗೆ ಅರುಣಾ ಕುಮಾರಿ ಬಗ್ಗೆ ಹೇಳಿದ್ದು, ಕೆನರಾ ಬ್ಯಾಂಕ್ನಲ್ಲಿ 25 ಕೋಟಿಗೆ ಸಾಲಕ್ಕೆ ಅರ್ಜಿ ಹಾಕಿದ್ದೀಯಾ ಅಂತ ಕೇಳಿದ್ರು. ಬ್ಯಾಂಕ್ ಮ್ಯಾನೇಜರ್ ಅರುಣಾ ಕುಮಾರಿ ನನಗೆ ಸಿಕ್ಕಿದ್ದು, ನಿನ್ನ ಫೋರ್ಜರಿ ಸಹಿ ಮಾಡಿದ್ದೀಯಾ ಅಂತ ಹೇಳಿದ್ದಾರೆ. ನಿನ್ನ ಆಸ್ತಿ ಪತ್ರದ ಜೊತೆಗೆ ಗಣ್ಯ ವ್ಯಕ್ತಿಯ ಆಸ್ತಿಯ ಫೋರ್ಜರಿ ಪತ್ರ ನೀಡಿದ್ದೀಯಾ ಅಂತಿದ್ದಾರೆ. ಆ ಬಗ್ಗೆ ವಿಚಾರಿಸೋದಕ್ಕೆ ಮ್ಯಾನೇಜರ್ ಅರುಣಾ ಕುಮಾರಿ ಮೈಸೂರಿಗೆ ಬರ್ತಾರಂತೆ. ಹೀಗಂತ ಉಮಾಪತಿ ನನಗೆ ಫೋನ್ ಮಾಡಿ ಹೇಳಿದ್ರು ಅಂತ ಹರ್ಷ ಅವರು ತಾವು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನಾವು ಉಮಾಪತಿಯವರನ್ನ ಕೇಳಿದಾಗ ನಾನು ಹರ್ಷಕ್ಕೆ ಫೋನ್ ಮಾಡಿಲ್ಲ ಅಂತಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಾನು ದರ್ಶನ್ ವಿಷಯ ತಿಳಿಸಿದೆ, ಜೊತೆಗೆ ದರ್ಶನ್ ಎಲ್ಲರನ್ನೂ ಕರೆಸ್ಕೊಂಡ್ರು, ಹಾಗೆ ನಾವೆಲ್ಲ ನಾನು ಹರ್ಷ ದರ್ಶನ್ ಎಲ್ಲರೂ ಒಟ್ಟಾಗಿ ಕುಳಿತು ಚರ್ಚೆ ಮಾಡಿ ದೂರನ್ನ ಕೊಟ್ವಿ ಅಂತಿದ್ದಾರೆ. ಈ ಎರಡೂ ಹೇಳಿಕೆಗಳು ಗೊಂದಲವನ್ನ ಮೂಡಿಸ್ತಾ ಇದೆ. ದರ್ಶನ್ ಸ್ನೇಹಿತರ ನಡುವೆಯೇ ಗೊಂದಲದ ಹೇಳಿಕೆ. ಅರುಣಾ ಕುಮಾರಿ ಬಗ್ಗೆ ಹರ್ಷ ಗೊತ್ತಿತ್ತು ಅಂತ ಉಮಾಪತಿ ಹೇಳ್ತಾರೆ, ಆದರೆ ಹರ್ಷ ಹೇಳೋದು ಅರುಣಾ ಕುಮಾರಿ ಬಗ್ಗೆ ಹೇಳಿದ್ದೇ ನನಗೆ ಉಮಾಪತಿ. ಇಬ್ಬರು ದರ್ಶನ್ ಆಪ್ತರು. ಹಾಗಿದ್ರೆ ಈ ಘಟನೆ ನಿಜಕ್ಕೂ ನಡೆದದ್ದೇನು? ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಧು. ಈಗ ಸಂಪರ್ಕದಲ್ಲಿದ್ದಾರೆ ಮಧು. ಬಹಳ ಗೊಂದಲಮಯವಾಗಿದೆ ಈ ಪ್ರಕರಣ, ಸದ್ಯಕ್ಕೇನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಸದ್ಯಕ್ಕೆ ಇದಂತೂ ಇನ್ನೂ ಆರಂಭಿಕ ಹಂತದಲ್ಲೇ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಪಂಚಕ್ಕೆ ಇದು ಗೊತ್ತಾಗಿರುವಂತದ್ದು ನಿನ್ನೆ ಅಷ್ಟೇ ಕೂಡ. ಆದ್ರೆ ಇಡೀ ಪ್ರಕರಣವನ್ನ ಇಡೀ ಸ್ನೇಹಿತರು ಕಳೆದ ಹಾಲೆ 25 ದಿನಗಳಿಂದನೂ ಕೂಡ ಒಬ್ಬರಿಗೊಬ್ರು ಡಿಸ್ಕಷನ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರುಗಳೇ ಹೇಳೋ ರೀತಿಯಾಗಿ ಕಳೆದ ತಿಂಗಳ 16ನೇ ತಾರೀಕಿಗೆ ಈ ಒಂದು ಪ್ರಕರಣ ಸೃಷ್ಟಿಯಾಗಿದೆ. ಈ ಪ್ರಕರಣದಲ್ಲಿ ಈಗ ಎರಡು ರೀತಿಯ ಅನುಮಾನಗಳು ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿರ್ಮಾಪಕ ಉಮಾಪತಿಯವರ ಮೇಲೆ ಮತ್ತೊಂದು ಅನುಮಾನವನ್ನು ಪಡ್ಲಿಕ್ಕೆ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥ ದರ್ಶನ್ ಅವರ ಸ್ನೇಹಿತ ಹರ್ಷ ಮೆಲಾಂಟ ಅವರು ಏನಿದ್ದಾರೆ, ಅವರು 16ನೇ ತಾರೀಕು ಉಮಾಪತಿಯವರು ನನಗೆ ಮೊದಲು ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ರೀತಿಯಾಗಿ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಬರ್ತಾರೆ, ನೀನು ಫೇಕ್ ಡಾಕ್ಯುಮೆಂಟ್ಗಳನ್ನ ಅಂದ್ರೆ ಗಣ್ಯ ವ್ಯಕ್ತಿಯೊಬ್ಬರ ಆಸ್ತಿ ಪತ್ರ ಮತ್ತೆ ಸಹಿಯನ್ನ ಫೇಕ್ ಮಾಡಿರ್ತಕ್ಕಂಥದ್ದು. ಗಣ್ಯ ವ್ಯಕ್ತಿ ಅಂತ ಹೇಳಿದ್ರೆ ನಟ ದರ್ಶನ್ ಅವರು ಏನಿದ್ದಾರೆ, ಅವರ ಆಸ್ತಿ ಪತ್ರ ಮತ್ತೆ ಅವರ ಸಹಿಯನ್ನ ಫೋರ್ಜರಿ ಮಾಡಿರ್ತಕ್ಕಂಥದ್ದು ವಿಚಾರವಾಗಿ ಅವರು ನನ್ನ ಜೊತೆ ಮಾತನಾಡಿದ್ದಾರೆ. ನಿನ್ನನ್ನು ವಿಚಾರಣೆ ಮಾಡಲಿಕ್ಕೆ ಕೂಡ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಆ ನಂತರದಲ್ಲಿ ನಾನು ಆ ಆರೋಪಿ ಏನಿದ್ದಾರೆ ಆರೋಪಿ ಜೊತೆಗೆ ಮಾತನಾಡಿದೆ. ಅವ್ರ ಜೊತೆಗೆ ಇಬ್ಬರು ಮಧುಕೇಶ್ ಹಾಗೂ ನಂದೀಶ್ ಅನ್ನುವಂಥವ್ರು ಕೂಡ ಬಂದಿದ್ರು. ಇದರಲ್ಲಿ ಈಗ ಏನು ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡು ಬಂದಿದ್ದಾರೆ, ಅವ್ರು ಫೇಕ್ ಆಗಿದ್ದಾರೆ, ಇದು ತನಿಖೆ ಆಗಬೇಕು, ನನ್ನ ಹತ್ರ 25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ರು ಅನ್ನೋದು ದೂರಿನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಈಗ ಉಮಾಪತಿ ಅವ್ರು ಹೇಳ್ತಾರೆ, ನಾನು ಹರ್ಷ ಮೆಲೆಂಟ್ ಆಗಿ ಯಾವುದೇ ಫೋನ್ ಅನ್ನ ಮಾಡಲಿಲ್ಲ, ನಾನು ದರ್ಶನ್ ಅವ್ರಿಗೆ ಈ ರೀತಿಯಾಗಿ ಅರುಣಾ ಕುಮಾರಿ ಬಂದಿದ್ರು, ಈ ಲೋನ್ಗೆ ಅಪ್ರೋಚ್ ಮಾಡಿದ್ರು, ದಾಖಲೆಗಳ ಬಗ್ಗೆ ಹೇಳಿದ್ರು ಅನ್ನೋದನ್ನ ದರ್ಶನ್ ಅವ್ರಿಗೆ ಹೇಳಿದೆ. ದರ್ಶನ್ ಅವರು ನಮ್ಮನ್ನೆಲ್ಲ ಕೂರಿಸಿ ಮಾತಾಡಿದ್ರು, ನಾವೆಲ್ಲ ಒಟ್ಟಿಗೆ ಸೇರಿ ದೂರನ್ನ ಕೊಟ್ವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹರ್ಷ ಅವರು ದೂರು ಕೊಡೋದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನಲ್ಲಿ ಉಮಾಪತಿಯವರು ಮೊದಲು ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ದಾರ ಜೊತೆಗೆ ಆರೋಪಿ ಏನಿದ್ದಾರೆ, ಆರೋಪಿ ಹರ್ಷನ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಹರ್ಷ ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆರೋಪಿ ಬಗ್ಗೆ. ಜೊತೆಗೆ ಆರೋಪಿ ಅಂದ್ರೆ ಉಮಾಪತಿಯವರು ಮೊದಲಿಗೆ ಹೇಳ್ತಾರೆ, ನೀವು ಫೇಕ್ ಡಾಕ್ಯುಮೆಂಟ್ಗಳನ್ನ ಬಳಸ್ಕೊಂಡಿದ್ಯಾ, ಫೇಕ್ ಡಾಕ್ಯುಮೆಂಟ್ಗಳನ್ನ ಬಳಸ್ಕೊಂಡು ಲೋನ್ಗೆ ಅಪ್ರೋಚ್ ಮಾಡಿದ್ಯಾ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಅಂದ್ರೆ ಉಮಾಪತಿ ಅವ್ರಿಗೆ ಫೇಕ್ ಡಾಕ್ಯುಮೆಂಟ್ ಅದು ಅಂತೇಳಿ ಹೇಗೆ ಗೊತ್ತಾಯ್ತು ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗುವಂಥದ್ದು. ಈ ಎಲ್ಲ ಅನುಮಾನಗಳ ಬಗ್ಗೆ ಕೂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡಬೇಕಾಗತ್ತೆ. ಈಗಾಗಲೇ ಕೂಡ ಎರಡು ಕಡೆ ಏನು ದೂರಾಗಿದೆ, ಆ ದೂರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇಲ್ಲಿ ಕೇವಲ ಆರೋಪಿ ಏನು ಮಹಿಳೆ ನಕಲಿ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಅವರ ತನಿಖೆ ಅಷ್ಟೇ ಅಲ್ಲ, ಅವರ ಜೊತೆಗೆ ಬಂದಿದ್ದಂತ ಮಧುಕೇಶ್ ಮತ್ತು ನಂದೀಶ್ ಅನ್ನುವಂಥ ಇಬ್ಬರು ಏನಿದ್ದಾರೆ,
ಅವರುಗಳಿಗೆ ಕೂಡ ಚೆಕ್ ಮಾಡಬೇಕು ಯಾಕಂತ ಹೇಳಿದ್ರೆ ಒಬ್ಬ ಮಹಿಳೆ ಕೇವಲ ಒಂದು ಸಾರಿ ಪರಿಚಯ ಆದ ತಕ್ಷಣದಲ್ಲೇ ಕೂಡ ಒಬ್ಬ ಸೆಲೆಬ್ರಿಟಿಯ ಪರ್ಸನಲ್ ನಂಬರ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಯಾವ ರೀತಿಯಾಗಿ ಸಾಧ್ಯ ಆ ನಂಬರ್ ಅನ್ನು ತೆಗೆದುಕೊಂಡ್ರೂನು ಕೂಡ ಅದರಿಂದ ಅವರ ಒಂದು ನಕಲಿ ಸಹಿಯನ್ನು ನಕಲಿ ಮಾಡುವಂತದ್ದು ಅವರ ಆಸ್ತಿ ಪತ್ರಗಳನ್ನು ಇಟ್ಕೊಳ್ಳುವಂತದ್ದು ಅವುಗಳ ಜೆರಾಕ್ಸ್ ಆಕೆಗೆ ಏ ಸಿಕ್ತು ಇವೆಲ್ಲವನ್ನೂ ಕೂಡ ಹೆಚ್ಚಿನ ತನಿಖೆಯಿಂದನೇ ಕೂಡ ಪತ್ತೆ ಮಾಡಬೇಕಾಗುತ್ತೆ ಆಕೆ ಹಿಂದೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಒಂದು ಮಹಿಳೆ ಏನಿದ್ದಾಳೆ ಮಹಿಳೆ ಹಿಂದೆ ಯಾರೋ ಇದ್ದಾರೆ ಅಂದ್ರೆ ದರ್ಶನ್ ಅವರಿಗೆ ತೀರಾ ಆಪ್ತ ವಲಯದಲ್ಲಿ ಗುರುತು ಮಾಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಈಗ ಬಂದಿರತಕ್ಕಂಥ ಅವರ ಸ್ನೇಹಿತರುಗಳ ಹೆಸರುಗಳು ಏನಿದ್ದಾರೆ ಇವರ ವಲಯದಲ್ಲೇ ಗುರುತಾಗಿರ್ತಕ್ಕಂಥವ್ರು ಯಾರೋ ಕೂಡ ಸ್ನೇಹಿತರ ನಡುವೆ ಮಧ್ಯೆ ತಂದಾಕ್ಲಿಕ್ಕೆ ಈ ರೀತಿಯಾದ ಪ್ರಯತ್ನವನ್ನ ಮಾಡಿದ್ರ ಅಥವಾ ಹಣವನ್ನೇ ಪೀಕೋದು ಅವರ ಮೂಲ ಉದ್ದೇಶ ಆಗಿತ್ತ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಅಷ್ಟೇ ಕೂಡ ಗೊತ್ತಾಗ್ಬೇಕಾಗತ್ತೆ ಬಹುಶಃ ಪೊಲೀಸರು ಇವತ್ತು ಯಾವ ರೀತಿಯಾದ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.